ವೀಕ್ಷಕರ ಶ್ರೀಲಂಕಾ ಸಾವಿರಾರು ವರ್ಷಗಳ ಚರಿತ್ರೆ ಇರುವಂತಹ ಒಂದು ಪುಟ್ಟ ದೇಶ. ಇದು ನಮ್ಮ ಭಾರತದ ಕೆಳಗಿದೆ. ಭಾರತೀಯ ಸಮುದ್ರದಿಂದ ಸುತ್ತುವರೆದಿದ್ದಲ್ಲದೆ ತಮಿಳುನಾಡು ರಾಜ್ಯಕ್ಕೆ ಅತ್ಯಂತ ಹತ್ತಿರ ಇರೋ ದೇಶ. ಶ್ರೀಲಂಕಾದ ಒಟ್ಟು ಜನಸಂಖ್ಯೆಯಲ್ಲಿ ನಾವು ಎರಡು ಬಗೆಯ ಜನರನ್ನ ನೋಡಬಹುದು. ಒಂದು ತಮಿಳು ಭಾಷೆ ಮಾತನಾಡೋರು ಹಾಗೂ ಸಿಂಹಳಿ ಭಾಷೆಯನ್ನ ಮಾತನಾಡೋರು. ಈ ತಮಿಳರಲ್ಲೂ ಕೂಡ ಎರಡು ವರ್ಗಗಳಿದೆ. ಇವರಲ್ಲಿ ಕೆಲವರು ಭಾರತೀಯ ಮೂಲದ ತಮಿಳರು ಹಾಗೂ ಕೆಲವರು ಶ್ರೀಲಂಕಾದ ತಮಿಳರು. ಭಾರತೀಯ ಮೂಲದ ತಮಿಳರು ಅಂದ್ರೆ ಅವರು ಯಾವತ್ತೋ ಕಾರಣಾಂತರಗಳಿಂದ ಶ್ರೀಲಂಕಾಗೆ ಬಂದು ನೆಲೆಸಿದವರು. ಶ್ರೀಲಂಕಾದ ಉತ್ತರ ಭಾಗ ಹಾಗೂ ನಾರ್ತ್ ಈಸ್ಟ್ ಪ್ರಾಂತ್ಯಗಳಲ್ಲಿ ತಮಿಳು ಭಾಷೆ ಮಾತನಾಡುವವರು ಹೇರಳವಾಗಿದ್ದಾರೆ. ಇನ್ನುಳಿದ ಶೇಕಡ 70%ರಷ್ಟು ಸಿಂಹಳೀಸ್ ಭಾಷೆ ಮಾತನಾಡುವವರು ಹಡ್ಕೊಂಡಿದ್ದಾರೆ. ಶ್ರೀಲಂಕಾಗೆ ಸ್ವತಂತ್ರ ಸಿಕ್ಕ ನಂತರದಿಂದ 1970ರವರೆಗೂ ಇಲ್ಲಿನ ತಮಿಳು ಭಾಷಿಕರಿಗೂ ಹಾಗೂ ಸಿಂಹಳಿ ಭಾಷಿಕರಿಗೂ ಸಮವಾದ ಸರ್ಕಾರಿ ಹಕ್ಕುಗಳಿದ್ದವು. 1970ರ ನಂತರ ಈ ಸ್ಥಿತಿ ಬದಲಾಯಿತು. ಆಗ ಮೇಲೆದ್ದ ಶ್ರೀಲಂಕಾದ ಮೂಲಭೂತವಾದಿ ಸರ್ಕಾರ ಎರಡು ಹೊಸ ಕಾನೂನುಗಳನ್ನ ಹೊರಡಿಸಿತು. ಈ ಮುಂಚೆ ಯೂನಿವರ್ಸಿಟಿ ಸೀಟಿಂಗ್ ವ್ಯವಸ್ಥೆ ಎಲ್ರಿಗೂ ಸ್ವತಂತ್ರವಾಗಿತ್ತು. ಆದರೆ 1970ರ ಬಳಿಕ ಶೇಕಡ 40%ರಷ್ಟು ವಿಶ್ವವಿದ್ಯಾಲಯದ ಸೀಟುಗಳು ವಿವಿ ಎಲ್ಲಿದೆಯೋ ಅಲ್ಲಿಂದಲೇ ಓದಿ ಆಯ್ಕೆಯಾದ ಸ್ಥಳೀಯರಿಗೆ ಮಾತ್ರ ಮೀಸಲಾದವು. ಸಿಂಹಳೀಸ್ ಭಾಷಿಕರಲ್ಲಿ ಅಧಿಕ ಇದ್ದ ಕಾರಣ ಹೆಚ್ಚಿನ ವಿವಿ ಸೀಟುಗಳು ಅವರಿಗಷ್ಟೇ ಮೀಸಲಾದವು. ಈಗ ಈ ಹೊಸ ನೀತಿಯಿಂದಾಗಿ ಈ ಸಿಂಹಳೀಸ್ ಭಾಷಿಕರಿಗಿಂತ ಹೆಚ್ಚು ಅಂಕ ಪಡೆದ ತಮಿಳರು ಮಾತ್ರವೇ ರಿಸರ್ವೇಷನ್ ಸೀಟುಗಳಿಗೆ ಆಯ್ಕೆಯಾಗುವಂತಾಯಿತು. ಉಳಿದ ತಮಿಳರಿಗೆ ಮೀಸಲಾತಿ ಇಲ್ಲದೆ ಅವರು ವಿವಿ ಸೀಟುಗಳಿಂದ ವಂಚಿತರಾಗುವಂತಾಯಿತು. ಇದಾದ ಬಳಿಕ ಸರ್ಕಾರ ಹೊರಡಿಸಿದ ಇನ್ನೂ ಒಂದು ಕಾನೂನು ಅಲ್ಲಿನ ತಮಿಳರ ಹಕ್ಕಿಗೆ ವಿರುದ್ಧವೇ ಆಗಿತ್ತು. ಅದೇನು ಅಂದ್ರೆ, ಅಲ್ಲಿನ ಎಲ್ಲಾ ಸರ್ಕಾರಿ ಹುದ್ದೆಗಳಲ್ಲಿಯೂ ಸಹ ಕೇವಲ ಶೇಕಡ 10%ರಷ್ಟು ಮಾತ್ರವೇ ಅಲ್ಲಿನ ತಮಿಳರಿಗೆ ಮೀಸಲಾದವು. ಉಳಿದ 90% ಸಿಂಹಳೀಸ್ ಮಾತನಾಡುವವರ ಪಾಲಾದವು. ಈ ಎರಡು ಭೇದ ನೀತಿಗಳಿಂದ ರೊಚ್ಚಿಗೆದ್ದ ಅಲ್ಲಿನ ತಮಿಳರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲದರ ಜೊತೆ ಅಲ್ಲಿನ ತಮಿಳರಿಗೆ ಶ್ರೀಲಂಕಾದ ಪೌರತ್ವವನ್ನು ಸಹ ನೀಡದ ಅಲ್ಲಿನ ಸರ್ಕಾರ ಅವರನ್ನೆಲ್ಲ ವಾಪಸ್ ತಮಿಳುನಾಡಿಗೆ ಕಳಿಸುವ ಹುನ್ನಾರ ನಡೆಸಿತು. ಈ ತಿಕ್ಕಾಟಗಳ ನಡುವೆ ಅಲ್ಲಿನ ಸಿಂಹಳೀಸ್ ಪ್ರಜೆಗಳು ಈ ತಮಿಳರನ್ನ ಕೆಳದೃಷ್ಟಿಯಿಂದ ಕಾಣೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ತಮಿಳು ಪ್ರಜೆಗಳ ವಿರುದ್ಧ ಅನ್ಯಾಯ ಹಾಗೂ ಅಸಮಾನತೆಗಳು ಜರುಗಿದವು. ಇದೆಲ್ಲದರಿಂದ ತಮಿಳು ಪ್ರಜೆಗಳು ಬಹಳವೇ ರೋಸಿ ಹೋಗಿದ್ರು. ಅವರ ಹೋರಾಟ ಹಾಗೂ ಪ್ರತಿಭಟನೆಗಳು ಜೋರಾದವು. ತಮಿಳರೇ ಹೆಚ್ಚಿದ್ದ ಶ್ರೀಲಂಕಾದ ಪ್ರಾಂತ್ಯಗಳ ಮಿನಿಸ್ಟರ್ಗಳು ಇದರ ವಿರುದ್ಧ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ತಾವು ಅಧಿಕಾರವನ್ನ ತ್ಯಾಗ ಮಾಡಿದ್ರು. ತಮಿಳು ಪ್ರಜೆಗಳ ಹಿತಾಸಕ್ತಿಗಾಗಿ ಅಲ್ಲಿ ಒಂದು ತಂಡವೇ ರಚನೆಯಾಗಿ ಅವರೆಲ್ಲ ತಮ್ಮ ಹಕ್ಕು ಬಾಧ್ಯತೆಗಳ ಪರ ದನಿ ಎತ್ತಲು ತಮ್ಮದೇ ಪ್ರತ್ಯೇಕ ಸಂಘವೊಂದನ್ನ ಕಟ್ಕೊಂಡ್ರು. ಅದರ ಹೆಸರೇ ತಮಿಳ್ ಯುನಿಟೆಡ್ ಲಿಬರೇಷನ್ ಫ್ರಂಟ್ ಎಂದು. ಅಲ್ಲಿನ ತಮಿಳು ಪ್ರಾಂತ್ಯದಿಂದ ಗೆದ್ದು ಮಿನಿಸ್ಟರ್ ಆಗಿದ್ದ ಹಾಗೂ ಕೆಲ ಅಧಿಕಾರಿಗಳಿಂದ ಸ್ಥಾಪನೆಯಾಗಿತ್ತು. ಆದರೆ ಅವರೆಲ್ಲರೂ ರಿಸೈನ್ ಮಾಡಿ ನಂತರ ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು. ಇದು ಹೇಗೆಂದ್ರೆ, ಈಗ ಪಕ್ಕದ ಆಂಧ್ರದ ತೆಲಂಗಾಣ ಮಹಾಕೂಟ ಎಂಬ ಒಂದು ಪ್ರತ್ಯೇಕ ಕೂಟವಿದೆಯಲ್ಲ, ಹಾಗೆ ಈ ತಮಿಳು TULF ಕೂಟದವರು ಅಲ್ಲಿ ನಡೆಯುವ ಪ್ರತಿ ಚುನಾವಣೆಯ ಸಮಯದಲ್ಲೂ ಪ್ರಾಮಿಸ್ ಮಾಡ್ತಾ ಇದ್ದಿದ್ದು ಒಂದೇ. ಅದೇನು ಅಂದ್ರೆ, ತಾವು ಮುಂದೆ ಯಾವಾಗಾದ್ರೂ ಚುನಾವಣೆ ಗೆದ್ದುದೇ ಆದ್ರೆ ಶ್ರೀಲಂಕಾದ ತಮಿಳು ಪ್ರಜೆಗಳಿಗೆ ಆಟಾನಮಸ್ ಪವರ್ ಕೊಡ್ತೀವಿ ಅಂತ. ಹೀಗೆ ಮಾತು ಕೊಟ್ಟ ಈ ಕೂಟವು ತದನಂತರ ಅಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲೂ ಇದೇ ಧ್ಯೇಯವನ್ನ ಮುಂದಿಟ್ಕೊಂಡು ಕ್ಯಾಂಪೇನಿಂಗ್ ಮಾಡ್ತಾ ಹೋಯಿತು. ಆದ್ರೆ ಈ ನಡುವೆ ಇಲ್ಲಿ ಇನ್ನೂ ಒಂದು ಗುಂಪು ಹುಟ್ಕೊಳ್ತು. ಆ ಗುಂಪು ಕೂಡ ಅಲ್ಲಿನ ತಮಿಳರದೇ ಆಗಿದ್ದು, ಇವರು ತಮಗೆ ಆಟಾನಮಸ್ ಪವರ್ ಬೇಡ, ಬದಲಿಗೆ ಇಲ್ಲಿ ತಮಗೆಂದು ಒಂದು ಪ್ರತ್ಯೇಕ ರಾಜ್ಯ ಅಥವಾ ರಾಷ್ಟ್ರ ನಿರ್ಮಾಣವಾಗಬೇಕು ಅಂತ ಬೇಡಿಕೆಯನ್ನ ಇಟ್ಟು ಬೀದಿಗಿಳಿದ್ರು. ಹೀಗೆ ಬೇಡಿಕೆ ಇಟ್ಟವರ ಗುಂಪಿನ ಹೆಸರೇ LTTE ಅಲಿಯಾಸ್ ಲಿಬರೇಷನ್ ಆಫ್ ತಮಿಳ್ ಟೈಗರ್ ಇಳಂ. ಇದೆಲ್ಲ ಶುರುವಾಗಿದ್ದು 1976ರಲ್ಲಿ. LTTE ಅನ್ನೋ ಸಂಘ ಅಸ್ತಿತ್ವಕ್ಕೆ ಬಂದಿದ್ದೆ ಆಗ. ಈ ಸಂಘದಲ್ಲಿದ್ದವರಲ್ಲಿ ಹೆಚ್ಚಿನವರು ಅಲ್ಲಿನ ಸರ್ಕಾರಿ ಭೇದ ನೀತಿಯಿಂದಾಗಿ ಸರ್ಕಾರಿ ಕೆಲಸ ಕಳ್ಕೊಂಡವರು, ಕೆಲಸವನ್ನ ಕಳ್ಕೊಂಡವರು ಹಾಗೂ ವಿವಿಗಳ ಸೀಟಿನಿಂದ ವಂಚಿತರಾದವರು ಇದ್ರು. ಇದೆಲ್ಲದರಿಂದಾಗಿ ಸರ್ಕಾರದಿಂದಲೇ ಅನ್ಯಾಯಕ್ಕೊಳಗಾದ ಯುವಕರೇ ಈ ಸಂಘದ ತುಂಬಾ ತುಂಬಿದ್ರು. ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ಇವರ ಉದ್ದೇಶವಾಗಿತ್ತು. 1977ರ ಚುನಾವಣೆಯಲ್ಲಿ ಒಂದು ಪ್ರಮುಖ ತಿರುವು ಅಂತ ಅನಿಸ್ಕೊಳ್ತು. ಆ ವರ್ಷದ ಚುನಾವಣೆಯಲ್ಲಿ ಶ್ರೀಲಂಕಾದ ಉತ್ತರ ಭಾಗಗಳಲ್ಲಿ TULF ಒಕ್ಕೂಟವೇ ಗೆಲುವು ಸಾಧಿಸಿತ್ತು. ಆದರೆ ಬೇರೆಡೆ ಸಿಂಹಳೀಸ್ ಸರ್ಕಾರವೇ ಅಧಿಕಾರಕ್ಕೆ ಬಂತು. ಬಹುಮತ ಪಡೆದಿದ್ದ ಸಿಂಹಳೀಸ್ ಸರ್ಕಾರವು ಈ ತಮಿಳು ಪ್ರಜೆಗಳಿಗೆ ಆಟಾನಮಸ್ ಪವರ್ ಅನ್ನ ನೀಡಲಿಲ್ಲ. ಈಗ TULF ನ ಪೊಲಿಟಿಕಲ್ ನಾಯಕರು ಏನು ಮಾಡದೆ ಅಸಹಾಯಕರಾಗಿ ನಿಲ್ಬೇಕಾಯ್ತು. ಇವರೆಲ್ಲ ಕೈಚಲ್ಲಿ ಕುಳಿತಾಗ ಮೇಲೆದ್ದವನೇ ಪ್ರಭಾಕರನ್ ಎಂಬಾತ. ಈತ ಆಗ LTTE ಮುಖ್ಯಸ್ಥನಾಗಿದ್ದವನು. ಬರೀ ಮಾತುಗಳು ಹಾಗೂ ಖಾಲಿ ಹೋರಾಟಗಳಿಂದ ಏನೂ ಸಹ ಉಪಯೋಗವಿಲ್ಲ ಅಂತ ಅರಿತ ಪ್ರಭಾಕರನ್ ವೆಪನ್ಗಳಿಂದ ಸರ್ಕಾರವನ್ನ ಹಿಂಸಾತ್ಮಕವಾಗಿ ಅಪ್ರೋಚ್ ಮಾಡಿದ್ರೆ ಮಾತ್ರವೇ ತಮ್ಮ ಕಾರ್ಯ ಸಫಲತೆ ಕಾಣಲು ಸಾಧ್ಯ ಅಂತ ನಿರ್ಧಾರ ಮಾಡಿದ. ತನ್ನ ತಮಿಳು ಇಳಂ ಸಂಘವನ್ನು ರಚಿಸಿ ಪ್ರತ್ಯೇಕ ತಮಿಳು ರಾಷ್ಟ್ರ ನಿರ್ಮಾಣವಾಗಬೇಕು ಎಂಬುದೇ ಅವನ ಪ್ರಮುಖವಾದ ಗುರಿಯಾಗಿತ್ತು. ತನ್ನ ಕಾರ್ಯ ಸಾಧನೆಗಾಗಿ ರಕ್ತಪಾತದ ಹಾದಿಯನ್ನ ಆಯ್ಕೆ ಮಾಡಿಕೊಂಡ ಈತ ಅದಕ್ಕಾಗಿ ಎಷ್ಟು ಜನರ ಕೊಲೆಗಳಾದರೂ ಸರಿ
ಎಷ್ಟು ನೆತ್ತರು ಹರಿದರೂ ಸರಿಯೇ ಎಂದು ನಿರ್ಧರಿಸಿದ. ಈ ಮಧ್ಯ ಪ್ರತ್ಯೇಕತಾವಾದದ ಹೋರಾಟಕ್ಕಿಳಿದಿದ್ದ ತಮಿಳು ಹೋರಾಟಗಾರರನ್ನು ಅಲ್ಲಿನ ಸರ್ಕಾರ ಎನ್ಕೌಂಟರ್ ಮಾಡಿ ಮುಗಿಸಲು ಮುಂದಾಗಿತ್ತು. ಇದನ್ನೆಲ್ಲ ಗಮನಿಸಿದ ಎಲ್ಟಿಟಿಯ ಪ್ರಭಾಕರನ್ ತನ್ನವರ ವಿರುದ್ಧ ನಿಂತ ಸರ್ಕಾರಿ ಪೊಲೀಸರನ್ನು ಸಹ ಪ್ರತಿಯಾಗಿ ಕೊಲ್ಲಲು ಶುರು ಮಾಡಿದ. ಹೀಗೆ ಕೊಲೆಗೆ ಪ್ರತಿ ಕೊಲೆ ಹಾಗೂ ಹಿಂಸೆಗಳು ಎರಡು ಕಡೆ ಜೋರಾದವು. ಇತ್ತ ಭಾರತದಲ್ಲೂ ಸಹ ಶ್ರೀಲಂಕಾದ ತಮಿಳರ ವಿರುದ್ಧ ನಡೆಯುತ್ತಿದ್ದ ಮಾರಣಹೋಮಕ್ಕೆ ಪ್ರತಿಕ್ರಿಯೆಗಳು ರಭಸವಾಗಿ ಕೇಳಿಬಂದವು. ಈ ಸಂಘರ್ಷವು ಆಗಿನ ಭಾರತದ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರ ಕಿವಿಗೂ ಸಹ ಬಿತ್ತು. ಆ ಸಮಯದಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಭಜನೆ ಮಾಡಿದರು. ಈಗ ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಅರಾಜಕತೆಗೆ ಅಲ್ಲಿನ ತಮಿಳರಿಗೂ ಸಹ ಇಂದಿರಾ ಗಾಂಧಿ ಪ್ರತ್ಯೇಕ ರಾಷ್ಟ್ರವನ್ನು ಕಲ್ಪಿಸ್ತಾರೆ ಎಂಬ ನಂಬಿಕೆಗಳು ಶ್ರೀಲಂಕಾದ ಹೋರಾಟಗಾರರ ತಲೆಯಲ್ಲಿದ್ವು. ಅವರೆಲ್ಲ ಅಂದುಕೊಂಡಂತೆಯೇ ಇಂದಿರಾ ಗಾಂಧಿಯವರು ಎಲ್ಟಿಟಿಇಗೆ ಬೆಂಬಲಿಸಿದ್ರು. ಅದರ ಸೈನಿಕರಿಗೆ ಭಾರತದ ಮಿಲಿಟರಿ ವತಿಯಿಂದ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ಸಹ ಇಂದಿರಾ ಗಾಂಧಿ ಮಾಡಿದ್ರಲ್ಲದೆ ಆ ಸೈನಿಕರಿಗೆ ತರಬೇತಿ ಶಿಬಿರಗಳನ್ನು ಸಹ ಏರ್ಪಾಡು ಮಾಡಿದರು. ಇಂದಿರಾ ಗಾಂಧಿ ಕಡೆಯಿಂದ ಸಹಾಯ ಸಿಕ್ಕ ಸಂತಸ ಹಾಗೂ ಉದ್ವೇಗದಲ್ಲಿ ಎಲ್ಟಿಟಿಇ ಕೊಂಚ ಸಮಾಧಾನದಿಂದಿತ್ತು. ಆದರೆ 1983ರಲ್ಲಿ ಶ್ರೀಲಂಕಾದಲ್ಲಿ ಕೆಲವು ಎಲ್ಟಿಎಫ್ ಕೂಟದವರನ್ನ ಅಲ್ಲಿನ ಸಿಂಹಳಿ ಸರ್ಕಾರ ಬರ್ಬರವಾಗಿ ಕೊಂದು ಹಾಕ್ತು. ಈ ಸಂಗತಿ ಇತ್ತ ತಮಿಳುನಾಡಿನ ತಮಿಳರನ್ನ ಗಾಬರಿಪಡಿಸಿತು. ಶ್ರೀಲಂಕಾದ ಈ ದುಷ್ಟ ನಡೆಯಿಂದಾಗಿ ಅತ್ತ ತಮಿಳಿನ ನಾಯಕರಾಗಿದ್ದ ಶ್ರೀ ಎಂಜಿಆರ್ ಹಾಗೂ ಇತರರು ಕಪ್ಪು ಬಟ್ಟೆಯನ್ನು ಧರಿಸಿ ಹಾಗೂ ಧ್ವಜವನ್ನು ಹಿಡಿದು ಶ್ರೀಲಂಕಾದ ನಡೆಯ ವಿರುದ್ಧ ಧರಣಿ ಕೂತರು ಹಾಗೂ ಇದರ ವಿರುದ್ಧ ಹೋರಾಡುವಂತೆ ತಮಿಳರಿಗೆ ಕರೆಯನ್ನು ಕೊಟ್ಟರು. ಅಲ್ಲದೆ ಇಂದಿರಾ ಗಾಂಧಿಯವರಿಗೂ ಸಹ ಬಂಗಾಳ ಹೋರಾಟಗಾರರಿಗೆ ಬೆಂಗಾಲನ್ನು ಕೊಟ್ಟಂತೆ ಅಲ್ಲಿನ ತಮಿಳರಿಗೂ ಸಹ ಪ್ರತ್ಯೇಕ ರಾಷ್ಟ್ರವನ್ನು ಒದಗಿಸಿ ಸಹಾಯ ಮಾಡಿ ಎಂದು ಕೆಲವರು ಅಳವತ್ಕೊಂಡ್ರು. ಈ ಅಹವಾಲನ್ನ ಕೊಂಚ ಗಂಭೀರವಾಗಿಯೇ ಪರಿಗಣಿಸಿದ ಇಂದಿರಾ ಗಾಂಧಿಯವರು ರಾಜ್ಯಸಭೆಯಲ್ಲೊಮ್ಮೆ ಶ್ರೀಲಂಕಾದ ದುರ್ನಡೆಯ ವಿರುದ್ಧ ಹಾಗೂ ಅದರಿಂದ ಅನ್ಯಾಯಕ್ಕೆ ಒಳಗಾಗ್ತಿರುವ ತಮಿಳರ ಪರವಾಗಿ ಪ್ರಸ್ತಾಪವನ್ನ ಮಾಡಿದ್ರು ಕೂಡ. ಅವರು ಎಲ್ಟಿಟಿಇಗೆ ಬೇಕಾದ ಸಹಾಯವನ್ನು ಕೊಡೋದಕ್ಕೆ ಒಪ್ಕೊಂಡಿದ್ರು ಕೂಡ. ಆದರೆ ದುರಾದೃಷ್ಟವಶಾತ್ 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಜರುಗಿತು. ಪ್ರತಿದಿನ ಗಳಿಸಬಹುದು. ಇತ್ತ ಶ್ರೀಲಂಕಾದ ತಮಿಳರ ಪರವಾಗಿ ಅನೇಕ ಗುಂಪುಗಳು ಹಾಗೂ ಸಂಘಗಳಿದುವಾದರೂ ಅವುಗಳಿಗೆಲ್ಲ ಬಲವಾಗಿ ನಿಂತದ್ದು ಮಾತ್ರ ಎಲ್ಟಿಟಿಇ ಒಂದೇ. ಯಾಕೆಂದ್ರೆ ಈ ಗುಂಪಿನ ನಾಯಕನಾಗಿದ್ದವನು ಪ್ರಭಾಕರನ್ ಎಂಬ ಡೇರಿಂಗ್ ಹಾಗೂ ಡೆಡಿಕೇಟೆಡ್ ವ್ಯಕ್ತಿ. ಈತ ತನಗಿದ್ದ ಜನಬೆಂಬಲ ಹಾಗೂ ಬಳಗದ ಬಲದಿಂದಾಗಿ ಶ್ರೀಲಂಕಾದ ತಮಿಳು ಪ್ರಜೆಗಳಿಗಿದ್ದ ಪ್ರಾಂತ್ಯಗಳಲ್ಲಿ ಪಾರುಪತ್ಯವನ್ನು ಸಾಧಿಸಿದ್ದ. ತನ್ನ ಸಂಘದ ಚಟುವಟಿಕೆಗಳ ಬಗ್ಗೆ ವಿದೇಶಗಳಲ್ಲೆಲ್ಲ ಸುತ್ತಾಡಿ ತನಗೆ ಬೇಕಾದ ಶಸ್ತ್ರ ಹಾಗೂ ಇತರೆ ಉಪಕರಣಗಳ ಸಹಾಯವನ್ನು ಸಹ ಪಡೆದಿದ್ದ. ಈ ವೆಪನ್ ಸಾಮಗ್ರಿಗಳನ್ನ ಕಲೆ ಹಾಕಿ ಅಲ್ಲಿನ ಯುವ ಪಡೆಯನ್ನು ಹುರಿದುಂಬಿಸಿ ಅವರ ಕೈಗಳಿಗೆ ವೆಪನ್ ಕೊಟ್ಟು ತರಬೇತಿಯನ್ನು ಕೂಡ ನೀಡ್ತಾ ಇದ್ದ. ಅಲ್ಲದೆ ಈತ ತನ್ನ ಬೇಡಿಕೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ಟಿವಿ ಚಾನಲ್, ಪ್ರತ್ಯೇಕ ರೇಡಿಯೋ, ಪ್ರತ್ಯೇಕ ಪತ್ರಿಕೆ ಹಾಗೂ ಪ್ರತ್ಯೇಕ ಮಿಲಿಟರಿ ಪಡೆಯನ್ನು ಸಹ ರಚಿಸಿದ್ದ. ಒಬ್ಬ ಸಾಮಾನ್ಯ ಸರ್ಕಾರೇತರ ವ್ಯಕ್ತಿಯೊಬ್ಬ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅಲ್ಲಿನ ಸರ್ಕಾರ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಕೂರುತ್ತ. ಆದ್ರೆ ಅವರು ನೇರವಾಗಿ ಅವನ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ. ಅನೇಕ ವ್ಯತಿರಿಕ್ತ ಮಾರ್ಗಗಳ ಮೂಲಕ ಅವನೊಡನೆ ಸಂಧಾನ ಮಾಡಿಕೊಳ್ಳುವ ಚರ್ಚಾ ಪ್ರಯತ್ನಗಳು ಸರ್ಕಾರದಿಂದ ನಡೆದವು. ಆದರೆ ಪ್ರಭಾಕರನ್ ಈ ಯಾವ ಒಪ್ಪಂದಕ್ಕೂ ಸಹ ಬಗ್ಗದ ಆಸಾಮಿಯಾಗಿದ್ದ. ಅವನಿಗೆ ಬೇಕಿದ್ದು ಒಂದೇ, ಪ್ರತ್ಯೇಕ ತಮಿಳು ರಾಷ್ಟ್ರದ ಸ್ಥಾಪನೆ. ಇತ್ತ ಕೇಂದ್ರ ಸರ್ಕಾರ ಶ್ರೀಲಂಕನ್ ಆರ್ಮಿಯನ್ನ ಬಳಸಿ ಅವನ ಚಟುವಟಿಕೆಗಳನ್ನ ನಿಯಂತ್ರಿಸೋದಕ್ಕೆ ಉಪಾಯ ಹೊಡ್ತು. ಅವನ ಕಂಟ್ರೋಲ್ನಲ್ಲಿದ್ದ ಪ್ರಾಂತ್ಯಗಳನ್ನೆಲ್ಲ ಮೊದಲು ತನ್ನ ವಶಪಡಿಸಿಕೊಳ್ಬೇಕು ಅಂತ ಶ್ರೀಲಂಕನ್ ಮಿಲಿಟರಿಯ ಹುನ್ನಾರವಾಗಿತ್ತು. ಈ ಘರ್ಷಣೆಯಲ್ಲೂ ಸಹ ಅನೇಕ ಸಾವು ನೋವುಗಳು ಎರಡು ಕಡೆ ಉಂಟಾದವು. ತಮಿಳು ಪ್ರಾಬಲ್ಯವಿದ್ದ ಪ್ರಾಂತ್ಯಗಳಿಗೆ ಸರ್ಕಾರ ನೀರು ಹಾಗೂ ಇತರ ಮೂಲಭೂತ ಸೌಕರ್ಯಗಳನ್ನ ತಡೆಹಿಡಿತು. ಇದರಿಂದ ಕೆಲವರು ಅಲ್ಲಿಂದ ಇತರೆಡೆಗೆ ವಲಸೆ ಹೋದ್ರು. ವಲಸೆ ಹೋಗದೆ ಅಲ್ಲಿಯೇ ಉಳಿದವರನ್ನ ಸರ್ಕಾರ ಬಲವಂತ ಪಡಿಸ್ತು. ಒಪ್ಪದಿದ್ದಾಗ ಅವರನ್ನ ಕೊಲ್ಲಲು ಮುಂದಾಯಿತು. ಹೀಗೆ ಸರ್ಕಾರದ ದೌರ್ಜನ್ಯದಿಂದ ಮನೆ ಮಠ ಹಾಗೂ ಕೌಟುಂಬಿಕ ಸದಸ್ಯರನ್ನ ಕಳ್ಕೊಂಡು ಬೀದಿಗೆ ಬಂದವರು ಇತ್ತ ಎಲ್ಟಿಟಿಇ ಗ್ರೂಪ್ನ ಸೇರ್ತಾ ಹೋದ್ರು. ವಲಸೆ ಹೋಗುವ ಎಲ್ಲರನ್ನೂ ಸಹ ಶ್ರೀಲಂಕಾದ ಸರ್ಕಾರ ತಡೀತು. ವಲಸೆಗಾರರೇ ಬೇರೆ ಹಾಗೂ ಅವರಲ್ಲಿ ಹೋರಾಟಗಾರರೇ ಬೇರೆ ಇದ್ರು. ಆದರೆ ಯಾರು ಹೋರಾಟಗಾರರು, ಯಾರು ವಲಸೆಯನ್ನು ಹೋಗುವರು ಎಂದು ಸಹ ನೋಡದ ಸರ್ಕಾರ ಎಲ್ಲರನ್ನೂ ಸಹ ಶೂಟ್ ಮಾಡಿ ಕೊಲ್ಲಲಾರಂಭಿಸ್ತು. ಈ ಮಧ್ಯ ಇತ್ತ ಎಲ್ಟಿಟಿಇಯಲ್ಲಿ ಆತ್ಮಾಹುತಿ ದಳದವರು ಸಹ ಹುಟ್ಕೊಂಡು ಕೆಲವು ಚೆಕ್ ಪಾಯಿಂಟ್ಗಳನ್ನ ಮಾಡಿಕೊಂಡು ತಮ್ಮತ್ತ ಬರುವ ಶ್ರೀಲಂಕನ್ ಆರ್ಮಿಯವರನ್ನ ಬಾಂಬ್ ಹಾಕಿ ಉಡಾಯಿಸಲಾರಂಭಿಸಿದ್ರು. ಒಟ್ಟಾರೆ ಸ್ಥಿತಿ ಬಹಳ ಉಗ್ರ ಸ್ವರೂಪವನ್ನು ತಳಿತು. ಆಹಾರವಿಲ್ಲದೆ, ಮನೆಯಿಲ್ಲದೆ ಬೀದಿಗೆ ಬಂದವರೆಷ್ಟೋ, ಪೊಲೀಸರ ಗುಂಡೇಟಿಗೆ ಬಲಿಯಾದವರೆಷ್ಟೋ, ಲೆಕ್ಕವಿಲ್ಲದಷ್ಟು ಸಾವು ನೋವುಗಳು ವರದಿಯಾಗಿದ್ವು. ಪಕ್ಕದ ರಾಷ್ಟ್ರವೊಂದರಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೆ ಭಾರತ ಸುಮ್ಮನೆ ಇರುತ್ತಾ? ಆಗ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರು. ಇಂದಿರಾರಂತೆಯೇ ಈಗ ರಾಜೀವ್ ಸಹ ಎಲ್ಟಿಟಿಇಗೆ ಬೆಂಬಲಿಸಿದ್ರು. ಅತ್ತ ನಿರಾಶ್ರಿತರಿಗೆ ಭಾರತದಿಂದ ಆಹಾರ, ಬಟ್ಟೆ ಇತ್ಯಾದಿ ಸಹಾಯಗಳು ಹರಿದು ಬಂದವು. 1987ರಲ್ಲಿ ಶ್ರೀಲಂಕನ್ ಆರ್ಮಿಯ ಪ್ರಾಬಲ್ಯದಿಂದ ಎಲ್ಟಿಟಿಇ ಸೋತು ಶರಣಾಗುವ ಸ್ಥಿತಿ ಉಂಟಾಗಿತ್ತು. ಈ ನಡುವೆ ಭಾರತದಿಂದ ಹೆಲಿಕಾಪ್ಟರ್ಗಳಲ್ಲಿ ಸುಮಾರು 23 ಟನ್ಗಳಷ್ಟು ಆಹಾರ ಹಾಗೂ ಇತರೆ ಸಹಾಯ ಸಾಮಗ್ರಿಗಳು ಶ್ರೀಲಂಕಾದ ನೆಲಕ್ಕೆ ಬಂದ್ಬಿದ್ವು. ಇದನ್ನೆಲ್ಲ ನೋಡಿದ ಶ್ರೀಲಂಕಾ ಸರ್ಕಾರ ಭಾರತದ ಪ್ರಧಾನಿಯನ್ನ ಕರೆಸಿ ಒಂದು ಒಪ್ಪಂದ ಮಾಡಿಕೊಳ್ತು. ಅದೇನು ಅಂದ್ರೆ, ಅವರ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯೊಂದನ್ನು ಬಿಟ್ಟು
ನಾವು ಎಲ್ ಟಿ ಟಿ ಇಟ್ಟ ಇತರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸಿದ್ಧ ಅಂತ ಹೇಳಿದ್ರು. ಹಾಗೂ ಅವರು ತಮ್ಮ ಬಳಿ ಇರುವ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಸಹ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಒಪ್ಪಂದ ಮಾಡಿಕೊಂಡ್ರು. ರಾಜೀವ್ ಗಾಂಧಿ ಸಹ ಈ ಒಪ್ಪಂದಕ್ಕೆ ಸಹಿ ಹಾಕಿ ತಾವೇ ಅವರ ಮನವೊಲಿಸಿ ಅವರ ಆಯುಧಗಳನ್ನ ಸರ್ಕಾರಕ್ಕೆ ಕೊಡಲು ಒಪ್ಪಿಸುತ್ತೇವೆ ಎಂದು ಮಾತು ಕೊಟ್ರು. ಆಗ ರಾಜೀವ್ ಗಾಂಧಿ ತಮ್ಮ ನೇತೃತ್ವದ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಎಂಬ ಪಡೆಯನ್ನ ಶ್ರೀಲಂಕಾಗೆ ಕಳುಹಿಸಿ ಅಲ್ಲಿನ ತಮಿಳರ ಎಲ್ಲಾ ಗುಂಪುಗಳನ್ನು ಸಹ ಮನವೊಲಿಸಿದ್ರು. ಆದರೆ ಎಲ್ ಟಿ ಟಿ ಇ ಮಾತ್ರ ರಾಜೀವ್ರ ಪಡೆಯ ಒತ್ತಾಯಕ್ಕೆ ಬಗ್ಲಿಲ್ಲ. ಆಗ ಪ್ರಭಾಕರನ್ ಈ ರಾಜೀವ್ರ ಒಪ್ಪಂದಕ್ಕೆ ನಮ್ಮ ಬೆಂಬಲ ಇಲ್ಲ, ಅವರ ಪೀಸ್ ಕೀಪಿಂಗ್ ಫೋರ್ಸ್ ನಮಗೆ ಯಾವ ಒಳಿತನ್ನು ಸಹ ಮಾಡದು, ಅವರ ಮಾತನ್ನ ಕೇಳಿ ನಾವೇನಾದರೂ ಶಸ್ತ್ರನ ಒಪ್ಪಿಸಿ ನಿರಾಯುಧರಾದರೆ ಅವರು ಶ್ರೀಲಂಕೆಯಿಂದ ತಮ್ಮ ಪಡೆಯನ್ನ ಹಿಂಪಡೆದ ತಕ್ಷಣವೇ ಇತ್ತ ನಮ್ಮ ಮೇಲೆ ಶ್ರೀಲಂಕಾ ಮಾರಣಹೋಮ ನಡೆಸುತ್ತೆ ಎಂದು ಪ್ರಭಾಕರನ್ ಅಭಿಪ್ರಾಯಪಟ್ಟರು. ಇದರಿಂದ ಅನುಕೂಲಕ್ಕಿಂತ ಮುಂದೆ ಆಗಬಹುದಾದ ಅನಾನುಕೂಲಗಳೇ ಜಾಸ್ತಿ ಎಂದು ಪ್ರಭಾಕರನ್ ಹೇಳಿದರು. ಮುಂಚೆ ತನಗೆ ಸಹಕರಿಸ್ತಾ ಇದ್ದಂತಹ ಭಾರತದ ಈ ನಡೆಗೆ ಈಗ ಪ್ರಭಾಕರನ್ ಕೋಪಗೊಂಡ್ರು. ಭಾರತವನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಈಗಾಗಲೇ ರಾಜೀವ್ರ ಪಡೆ ಅಲ್ಲಿನ ಇತರೆ ಗುಂಪುಗಳನ್ನ ಬಲೆಗೆ ಹಾಕೊಂಡಿತ್ತು. ಈಗ ಉಳಿದ ಎಲ್ ಟಿ ಟಿ ಒಂದನ್ನು ಹೇಗೂ ಮುಗಿಸಲು ನಿರ್ಧರಿಸಿದ ಶ್ರೀಲಂಕಾದ ಸರ್ಕಾರ ರಾಜೀವ್ ಗಾಂಧಿಗೆ ತಮ್ಮ ಪಡೆಯನ್ನ ವಾಪಸ್ ಕರೆದೊಯ್ಯುವಂತೆ ಕೇಳಿಕೊಂಡವು. ಆದರೆ ತಾನು ಹೊರಟ ಬಳಿಕ ಇಲ್ಲಿ ನಡೆಯಬಹುದಾದ ಪ್ರಮಾದಗಳ ಬಗ್ಗೆ ಅರಿವಿದ ರಾಜೀವ್ ಗಾಂಧಿ ನಿರಾಕರಿಸಿದ್ರು. ಪಕ್ಕದ ರಾಷ್ಟ್ರವೊಂದರಲ್ಲಿ ಇಷ್ಟೆಲ್ಲ ಅರಾಜಕತೆ ಉಂಟಾಗಿರುವಾಗ ತಾನು ಸುಮ್ಮನಿರಲು ಹೇಗೆ ಸಾಧ್ಯ ಎಂದು ಅವರು ವಾದಿಸಿದ್ರು. ಈ ನಡುವೆ 1989ರಲ್ಲಿ ಭಾರತದಲ್ಲಿ ಚುನಾವಣೆ ಬಂದಿತ್ತು. ಕಾಂಗ್ರೆಸ್ನ ವಿರುದ್ಧ ಭಾರಿ ಭ್ರಷ್ಟಾಚಾರಗಳ ದೂರುಗಳಿದ್ದ ಕಾರಣ ಈ ಬಾರಿ ರಾಜೀವ್ ಗೆಲ್ಲುವ ಚಾನ್ಸ್ ಇರಲಿಲ್ಲ. ರಾಜೀವ್ ಗಾಂಧಿ ಕೆಳಗಿಳಿದ್ರು. ವಿಪಿ ಸಿಂಗ್ ಈಗ ನೂತನ ಪ್ರಧಾನಿಯಾಗಿ ಆಯ್ಕೆಯಾದರು. ಈಗ ವಿಪಿ ಸಿಂಗ್ ಈ ಗೊಡವೆಗೆ ತಲೆ ಹಾಕಿ ಶ್ರೀಲಂಕಾದಲ್ಲಿದ್ದ ರಾಜೀವ್ರ ಐಪಿಕೆಎಫ್ ಪಡೆಯನ್ನು ಹಿಂಪಡೆಯೋದಕ್ಕೆ ಮುಂದಾದ್ರು. ಹಾಗೂ ಹಿಂಪಡೆದ್ರು ಕೂಡ. ಆದರೆ ಭಾರತದಲ್ಲಿ ಪುನಃ ಸರ್ಕಾರ ಅರಾಜಕತೆಗೆ ಬಿತ್ತು. 1991ರ ವೇಳೆಗೆ ಭಾರತದ ಸರ್ಕಾರ ರದ್ದಾಯಿತು. ಪುನಃ ತುರ್ತು ಚುನಾವಣೆ ಎದುರಾಯಿತು. ಇದರಲ್ಲಿ ಮತ್ತೆ ರಾಜೀವ್ ಗಾಂಧಿ ಗೆಲ್ಲುವ ಸೂಚನೆ ಕಂಡುಬಂತು. ಇದು ಎಲ್ ಟಿ ಟಿ ಪ್ರಭಾಕರನ್ಗೆ ಒಂದು ಚಿಂತೆಗೀಡ್ ಮಾಡ್ತು. ಈಗ ರಾಜೀವ್ ಗಾಂಧಿ ಒಂದು ವೇಳೆ ಅಧಿಕಾರಕ್ಕೆ ಇರಿದ್ರೆ ಅವರು ಪುನಃ ಅವರು ತಮ್ಮ ಪಡೆಯನ್ನ ಶ್ರೀಲಂಕಾಗೆ ಕಳಿಸುವುದು ಗ್ಯಾರಂಟಿ. ಆಗ ಮತ್ತೆ ತಮ್ಮ ಹೋರಾಟಕ್ಕೆ ಅಡ್ಡಿಯಾಗುತ್ತೆ. ಅದಕ್ಕೆ ಇವರನ್ನೇ ಕೊಂದ್ರೆ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬಹುದು ಅಂತ ಪ್ರಭಾಕರನ್ ನಿರ್ಧರಿಸಿದ್ರು. ಆಗ ಪ್ರಭಾಕರನ್ ತಮ್ಮ ಗುಂಪಿನ ರಾಜಾರತ್ನಂ ಎಂಬ ಮಹಿಳಾ ಹೋರಾಟಗಾರ್ತಿಯನ್ನ ಆತ್ಮಾಹುತಿಗೆ ಸಜ್ಜು ಮಾಡಿದ್ರು. ಅಧಿಕಾರಕ್ಕೆ ಬಂದ್ರೆ ಆಗ ಆ ಸೆಕ್ಯೂರಿಟಿ ನಡುವೆ ಅವರನ್ನ ಕೊಲ್ಲುವುದು ಕಷ್ಟ. ಆದರೆ ಈಗ ಅಲ್ಲಿನ ಚುನಾವಣಾ ಪ್ರಚಾರದ ವೇಳೆ ಭದ್ರತೆ ಕನಿಷ್ಠ ಮಟ್ಟದಲ್ಲಿರುತ್ತೆ. ಈ ವೇಳೆಯಲ್ಲಿ ಅವರನ್ನ ಕೊಲ್ಲಬಹುದೆಂದು ಅಂದಾಜಿಸಿದ ಅವರು ರಾಜಾರತ್ನಂ ಎಂಬ ಮಹಿಳೆಯನ್ನ ಸಿದ್ಧ ಮಾಡಿ ಭಾರತಕ್ಕೆ ಉಪಾಯವಾಗಿ ಕಳುಹಿಸಿಕೊಟ್ರು. ಅಂದು 1991ರ ಮೇ 21ನೇ ತಾರೀಕು. ಅವತ್ತು ತಮಿಳುನಾಡಿನ ಶ್ರೀ ಪೆರಂಬುದೂರ್ನಲ್ಲಿ ರಾಜೀವ್ ಗಾಂಧಿ ಚುನಾವಣಾ ಪ್ರಚಾರದಲ್ಲಿದ್ದರು. ಅಲ್ಲಿಗೆ ಬಂದಿದ್ದ ರಾಜಾರತ್ನಂಳ ಕೆಲಸ ಒಂದೇ ಆಗಿತ್ತು. ಅದೇನು ಅಂದ್ರೆ ಗುಂಪಿನ ಮಧ್ಯ ರಾಜೀವ್ರ ಅಭಿಮಾನಿಯಂತೆ ಮುಂದೆ ನುಗ್ಗಿ ಅವರನ್ನ ಬಲವಾಗಿ ಅಪ್ಪಿ ಬಾಂಬ್ ಸಿಡಿಸಿಕೊಳ್ಬೇಕು ಅಂತ. ಹಾಗೆಯೇ ಆಯ್ತು. ಅಂದು ನಡೆದ ಈ ಭೀಕರ ಆತ್ಮಾಹುತಿ ದಾಳಿಯಿಂದಾಗಿ ರಾಜೀವ್ ರಾಜರತ್ನಂಳ ಸಹಿತ ಕನಿಷ್ಠ 20 ಹೆಣಗಳು ತುಂಡು ತುಂಡಾಗಿ ಬಿದ್ದಿದ್ದು. ಪ್ರಧಾನಿಯೊಬ್ಬರ ಮೇಲೆ ಆತ್ಮಾಹುತಿ ದಾಳಿ ನಡೆದದ್ದು ಇಡೀ ವಿಶ್ವದಲ್ಲಿಯೇ ಇದೇ ಮೊದಲೆನ್ನಬಹುದು. ಈ ಘಟನೆ ಕೇಳಿ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ತದನಂತರ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತು. ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿ ಆಯ್ಕೆಯಾದರು. ರಾಜೀವ್ರ ಹತ್ಯೆಯ ಬಳಿಕ ಭಾರತ ಇನ್ನೆಂದಿಗೂ ಶ್ರೀಲಂಕಾದ ಗೊಡವೆ ಕಡೆಗೆ ಗಮನ ಹರಿಸಲಿಲ್ಲ. ಆದರೆ ರಾಜೀವ್ರ ಸಾವಿನ ಬಳಿಕವೂ ಅಲ್ಲಿ ಎಲ್ ಟಿ ಟಿ ಇಗೂ ಶ್ರೀಲಂಕಾಗೂ ಸಂಘರ್ಷ ನಿರಂತರವಾಗಿತ್ತು. 2005ರವರೆಗೂ ಮುಂದುವರೆದ ಈ ಸಂಘರ್ಷಕ್ಕೆ ಅಂತ್ಯ ಆಡಲೆಂಬಂತೆ ಆ ವರ್ಷ ಮಹಿಂದ ರಾಜಪಕ್ಸ ಎಂಬುವರು ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರ ಕಠಿಣ ನಿರ್ಧಾರಗಳಿಂದ ನಡೆಗಳಿಂದ ಎಲ್ ಟಿ ಟಿ ಇ ಆದಷ್ಟು ನಿಯಂತ್ರಣಕ್ಕೆ ಬಂತು. 2009ರ ಮೇ 19ರಂದು ಅವರ ನೇತೃತ್ವದ ಶ್ರೀಲಂಕನ್ ಆರ್ಮಿ ಎಲ್ ಟಿ ಟಿ ಇ ಹುಲಿ ಎಂದು ಹೆಸರಾಗಿದ್ದ ಪ್ರಭಾಕರನನ್ನ ಕೊಂದಾಕ್ತು. 30 ವರ್ಷಗಳ ಅಲ್ಲಿನ ಸಿವಿಲ್ ವಾರ್ ಇವನ ಸಾವಿನ ಮೂಲಕ ಕೊನೆಗೊಳ್ತು. ಅಂದು ರಾಜಪಕ್ಸ ಕೈಗೊಂಡ ಗಟ್ಟಿ ನಿರ್ಧಾರಗಳ ಫಲವಾಗಿ ಇಂದು ಶ್ರೀಲಂಕಾದಲ್ಲಿ ರಕ್ತಪಾತ ನಿಂತು ಶಾಂತಿ ಸ್ಥಾಪನೆಯಾಗಿದೆ. ಇದೆಲ್ಲದರ ನಂತರ ಶ್ರೀಲಂಕಾ ಸರ್ಕಾರ ತಮಿಳರಿಗೂ ಸಹ ಸಮಾನವಾದ ಹಕ್ಕನ್ನು ಜಾರಿಗೆ ತಂತು. 27 ವರ್ಷ ನಡೆದ ಈ ಯುದ್ಧದಲ್ಲಿ 45,000 ಜನ ಪ್ರಜೆಗಳು, 20,000 ಜನ ಶ್ರೀಲಂಕಾದ ಸೈನಿಕರು, ಭಾರತೀಯ ಸೈನಿಕರು ಸೇರಿದಂತೆ 1,000ರ ಪ್ರಾಣ ಬಿಟ್ಟರು. ಯುದ್ಧ ಯಾರ ಮಧ್ಯನಾದರೂ ನಡೀಲಿ, ಅದಕ್ಕೆ ಕಾರಣ ಏನಾದರೂ ಇರಲಿ, ಆದರೆ ಮಧ್ಯದಲ್ಲಿ ನಲುಗಿ ಹೋಗೋದು ಮಾತ್ರ ಯಾವಾಗಲೂ ಅಮಾಯಕ ಪ್ರಜೆಗಳೇ. ಅದು ಶ್ರೀಲಂಕಾದಲ್ಲಿ ಕೂಡ ಜರುಗಿತ್ತು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.